ನಮಸ್ಕಾರ. ಹಲವು ಸುಖಿ ಸಂಸಾರಗಳಿಗೆ ಅಥವಾ ಸುಖವಾಗಿ ಯಾವಾಗ ಬೇಕಾದರೂ ಇರಬಾರ್ದಂಥ ಸಂಸಾರಗಳನ್ನು ಒಡೆದು ಹಾಕಿ ನುಚ್ಚುನೂರು ಮಾಡಿದಂತಹ ಒಂದು ಸಾಮಾಜಿಕ ಪಿಡುಗು ಮದ್ಯಪಾನ. ಇದು ಯಾವುದೇ ಸಮಾಜದ ಯಾವುದೇ ಆಯಾಮದಲ್ಲಿರುವಂತಹ ಆರ್ಥಿಕವಾಗಿ ದುರ್ಬಲ ಸಬಲ ಇರುವಂಥ ಎಲ್ಲ ಕುಟುಂಬಗಳಲ್ಲೂ ಕೂಡ ಸಾಮಾನ್ಯವಾಗಿ ಕಾಣಿಸ್ಕೊಂಡು ಅದರಲ್ಲೂ ಗೃಹಿಣಿಯರಿಗೆ ಅತ್ಯಂತ ದೊಡ್ಡ ಹಿಂಸೆ ಆದಂತಹ ಈ ಒಂದು ಕೆಟ್ಟ ಚಟ. ಆ ಚಟವನ್ನು ಹೊಂದಿರುವಂಥ ಪತಿಯೊಂದಿಗೆ ಹೇಗೆ ಬದುಕೋದು, ಆ ಸಹನೆ ಹೇಗೆ ಸಾಧ್ಯ, ಯಾವ ರೀತಿ ಬದುಕನ್ನು ಆಕೆ ಒಂದು ಸೀಮಿತದಲ್ಲಿ ಇಟ್ಕೊಳ್ಬಲ್ಲು ಅನ್ನುವಂತಹ ಒಂದು ಸೂಕ್ಷ್ಮದ ವಿಷಯವನ್ನು ಮಾತಾಡಲಿಕ್ಕೆ ಇವತ್ತು ನಮ್ಮ ಜೊತೆ ಇರುವಂಥವರು ಆಪ್ತ ಸಲಹಾಗಾರ್ತಿ ಅಂತಲೇ ಹೇಳ್ಕೊಳ್ಳೋಂಥ ಮಾಲಾ ವೇಣುಗೋಪಾಲನ್ ಅವರು. ಮತ್ತು ಈ ಮದ್ಯಪಾನದ ದಾಸ್ಯಕ್ಕೆ ಒಳಗಾದ ಕುಟುಂಬದಲ್ಲಿ ಸಾಕಷ್ಟು ನೋವನ್ನು ಉಂಡು ಆ ನೋವನ್ನು ನಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಬಂದಿರುವಂಥ ಜಯ ಅವರು, ನಮಸ್ಕಾರ ಜಯ ಅವರೇ. ಈಗ ನಿಮ್ಮ ಜೀವನದಲ್ಲಿ, ವೈವಾಹಿಕ ಜೀವನದ ಮೇಲೆ ಮತ್ತು ಉಳಿದಂಥ ಸಾಮಾಜಿಕ ಜೀವನದ ಮೇಲೆ ಈ ಮದ್ಯಪಾನ ಯಾವ ರೀತಿ ಪರಿಣಾಮ ಬೀರುತ್ತೋ? ಸಿಕ್ಕಾಪಟ್ಟ ಕುಡಿಯೋರು, ನಮ್ಮ ಮಾವನ ಕುಡಿಯೋರು, ನಮ್ಮ ಯಜಮಾನನ ಕುಡಿಯೋರು. ಅಲ್ಲಿ ಕೆಲಸ ಮಾಡ್ಕೊಂಡು ಮನೆಗೆ ಹೋದರೆ ಇರೋಕ್ಕಾಗ್ತಾ ಇರಲಿಲ್ಲ, ಸಿಕ್ಕಾಪಟ ಹಿಂಸೆ ಆಗಿರೋದು. ಮನೆಗೆ ತಂದಾಗ್ತಾ ಇರಲಿಲ್ಲ, ದೊಣ್ಣೆ ತಗೊಂಡು ಸಂತಂದಿಗೆಲ್ಲ ಓಡಿಸ್ಕೊಂಡು ಬರೋರು. ಅಂದರೆ ಅವ್ರು ಕೆಲಸ ಮಾಡ್ತಿದ್ರ? ಲಾರಿ ಕೆಲಸ ಮಾಡ್ತಾ ಇದ್ರು. ಅವಾಗ ಕುಡಿತಿದ್ದಾಗಲೇ ಯಾರು ಕೆಲಸ ಮಾಡ್ತಿದ್ರು? ಲಾರಿ ಕೆಲಸ ಮಾಡೋರು ಫುಲ್ ಕುಡಿದು ಬಂದು ಬಾಗಿಲ ಹತ್ರ ಬಿದೋಗೋರು, ಕಂಟ್ರೋಲ್ ಮಾಡೋಕೆ ಆಯ್ತಾ ಇರಲಿಲ್ಲ. ನಾನು ತಿರುಗಿ ಇನ್ನೊಂದ್ಸತಿ ಕೆಲಸ ಕಲ್ಸ್ಬಿಟ್ರೆ ಸಾಕಲ್ಲಪ್ಪ ಅಂತ ಹಿಂಸೆ ಮಾಡ್ತಾ ಇದ್ದೆ ನಮ್ಮ ಅತ್ತೆಗೆ. ನಮ್ಮತ್ತೆ ಹೊಟ್ಟೋಗೋರು, ನಮ್ಮತ್ತೆ ಹೊಟ್ಟೋರು ಇಟ್ಕೊಂಡು ಹೊಡಿತಾರಲ್ಲ ಒಳಗೆ ಸೇರಿಸ್ಕೊಂಡು ಅಂತ ಭಯ ಬಿಟ್ಕೊಬಿಡೋನು. ನನಗೆ ಕಲ್ಸ್ಬಿಟ್ರೆ ಸಾಕು ಅಂದ್ಕೊಳು. ಅಂದ್ರೆ ನಿಮ್ಮ ಗಂಡ ಅಂದ್ರೆ ಅವ್ರ ತಾಯಿನೂ ಹೊಡೆಯೋರ? ಹೊಡೆಯೋರು, ತಾಯಿಗೂ ಹೊಡೆಯೋರು, ಅವ್ರ ತಂದೆಗೂ ಹೊಡೆಯೋರು. ಅಷ್ಟು ತುಂಬ ಕಂಟ್ರೋಲೇ ಮಾಡೋಕೆ ಆಯ್ತಾ ಇರಲಿಲ್ಲ. ಬಾಗ್ಲ ಹಾಕೊಂಡು ಒಳಗೆ ಸೇರ್ಸ್ಕೊಬಿಡೋರು ಏನಾರ ಮಾತಾಡಿದ್ರೆ ಅವ್ರ ಅಪ್ಪ ಅಮ್ಮನ ಆಚೆ ಕಳ್ಸ್ಬಿಟ್ಟು. ಮತ್ತೆ ಅವ್ರು ತಂದಿದ್ದ ದುಡ್ಡು, ದುಡ್ಡಿದ್ದ ದುಡ್ಡು ಅವರು ಮಾರಿ ಕೆಲಸ ಮಾಡೋರು, ಅವರು ದುಡ್ಡು ಕೊಡ್ತಾ ಇರಲ್ಲ, ಅವರು ಫುಲ್ಲು ಕುಡಿಯೋರು. ಅಲ್ಲ, ನಿಮ್ಮ ಗಂಡ ನಿಮ್ಗೆ ದುಡ್ಡು ಕೊಡ್ತಾ ಇದ್ರ ಮನೆಗೆ? ಇಲ್ಲ ಇಲ್ಲ, ನಮ್ಮ ಅತ್ತೆ ಕೈ ಕೊಡ್ತಾ ಇದ್ರು. ನಿಮ್ಮ ಮಕ್ಕಳಾದ್ವಾ? ಮಕ್ಕಳಾಗಿರ್ಲಿಲ್ಲ, ತಂಗಿ ಮಗುನ್ ಸಾಕೊಂಡೆ. ಅಲ್ಲ, ಮಕ್ಕಳಾಗಲಿಲ್ಲ ಅನ್ನೋದು ಅವ್ರು ಕುಡ್ತದಿಂದ ಮಕ್ಕಳಾಗಲಿಲ್ಲ ಆ ಥರದ್ದೇನು ಅನುಮಾನ ಇದೆಯಾ ನಿಮಗೆ? ಇಲ್ಲ ಇಲ್ಲ, ತುಂಬ ಕುಡಿಯೋದ್ರಿಂದ ಸ್ವಲ್ಪ ಲೇಟು ಅಂತ ಹೇಳಿದ್ರು ಡಾಕ್ಟ್ರು. ಆಮೇಲೆ ಒಂದು ಹೆಣ್ಮಗು ಆಯಿತು. ಅಂದರೆ ಮಾಲಾವ್ರೆ, ಇದು ಅಂದರೆ ಆರ್ಥಿಕವಾಗಿ ಹಿಂದುಳಿದಾರೆ ಅನ್ನೋದು ಒಂದು ಕಾರಣ ಇದ್ದರೂ ಕೂಡ ಇದು ಸಮಾಜದ ಉಳಿದ ಸ್ಥಳಗಳಲ್ಲೂ ಕೂಡ ಈ ರೀತಿ ಸಮಸ್ಯೆ ಗಹನವಾಗಿ ಕಾಣುತ್ತಾ ನಿಮ್ಮ ಅನುಭವದಲ್ಲಿ? ಹೌದು, ಇದು ಏನಾಗುತ್ತೆ ಅಂತ ಹೇಳಿದ್ರೆ ಆರ್ಥಿಕವಾಗಿ ಕೆಳಮಟ್ಟದಲ್ಲಿ ಇರತಕ್ಕಂತಹ ಜನಗಳದು ಸಾಮಾನ್ಯವಾಗಿ ಹೊರಗಡೆ ಬಂದುಬಿಡುತ್ತೆ, ಅವರ ವರ್ತನೆ ಕೂಡ ವಿಚಿತ್ರ ಬೇರೆ ಥರ ಇರುತ್ತೆ. ಆದರೆ ಆರ್ಥಿಕವಾಗಿ ಸ್ವಲ್ಪ ಮೇಲ್ಮಟ್ಟದಲ್ಲಿರುವಂಥ ವರ್ಗದಲ್ಲಿ ಏನಾಗುತ್ತೆ ಅಂತಂದರೆ ಇವ್ರು ಹೇಳ್ತಾರಲ್ಲ ಕಿರ್ಚ್ಕೊಂಡು ಹೊರಗಡೆ ಬಂದು ಓಡಾಡಿ ಮಾಡಿ ಎಲ್ರಿಗೂ ಕಾಣಿಸೋ ಹಾಗಿರುತ್ತೆ. ಆದರೆ ಆರ್ಥಿಕವಾಗಿ ಮೇಲ್ಮಟ್ಟದಲ್ಲಿ ಏನಾಗ್ಬಿಡುತ್ತೆ ಅವರಲ್ಲಿ ಅಂತಂದರೆ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಹೊರಗಿನವರೆಗೂ ಬಿಟ್ಕೊಡಲ್ಲ. ಅಂದರೆ ಈಗ ಜಯ ಅವರು ಮಧ್ಯಮ ವರ್ಗದವರಾಗಿದ್ದರೆ ಅಥವಾ ಮೇಲ್ವರ್ಗದವರಾಗಿದ್ದರೆ ಅವರಲ್ಲಿ ಹೆಚ್ಚಿನ ಹಣ ಇದ್ದಿದ್ದರೆ ಅವರು ಇವತ್ತಿಲ್ಲಿ ಕೂತ್ಕೊಳ್ತಾ ಇರಲಿಲ್ಲ ಅಂತ? ಹಾಗಲ್ಲ, ಅಂದರೆ ಈ ಸಮಸ್ಯೆ ಹೀಗಿದ್ರೂ ಕೂಡ ಇವರು ಯಾವ ರೀತಿಯಾಗಿ ವ್ಯಕ್ತಿಗತವಾಗಿ ಅನುಭವಿಸ್ತಾರೆ ಇವರ ರೀತಿಗೂ ಮತ್ತು ಆರ್ಥಿಕವಾಗಿ ಮೇಲ್ಮಟ್ಟದವರು ಅನುಭವಿಸೋ ರೀತಿಗೂ ಸ್ವಲ್ಪ ವ್ಯತ್ಯಾಸ ಉಂಟು. ಈಗ ಗಂಡಸಾಗಿ ನಾನು ಹೇಳ್ತೀನಿ, ನಮ್ಮಲ್ಲಿ ಏನಾಗುತ್ತೆ ಅಂದರೆ ಈ ಕುಡಿತ ಅನ್ನೋದು ನಾವೇನು ನಾವು ಭಾಳ ಕೆಟ್ಟದ್ದು ಮಾಡಬೇಕು, ಸಾಮಾಜಿಕವಾಗಿ ಹೆಂಡತಿಗೆ ಕಾಟ ಕೊಡಬೇಕು, ಗಂಡ ಅತ್ತೆ ಕಾಟ ಕೊಡಬೇಕು, ಮನೇಲಿ ಮಾಡ್ಕೊತೀನಲ್ಲ, ನಾವು ಶುರು ಮಾಡ್ಕೊಳ್ಳೋದು ಸುಮ್ಮನೆ ಫ್ರೆಂಡ್ಲಿಯಾಗಿ ಒಂದು ಸೋಷಿಯಲ್ ಶೂರು ಏನಂದರೆ ಎಲ್ಲನೂ ಗುಂಡಲೇ ಸಲುವಾಗತ್ತೆ ಅಂತ. ಆದರೆ ನಾನು ಮನೆಗೆ ಹೋದಾಗ ನನಗೆ ಆ ಜವಾಬ್ದಾರಿ ಹೆಣ್ಣಿಗೆ ನೋವು ಕೊಡ್ತಾ ಇನ್ನೋ ಜವಾಬ್ದಾರಿ ಇದೆಯೋ ಎಲ್ಲ ನಂಗೆ ಗೊತ್ತಿಲ್ಲ. ನಾನಂತೂ ಭಾಳ ಕರೆಕ್ಟಾಗಿರೋಕ್ಕೆ ಪ್ರಯತ್ನ ಪಡ್ತೀನಿ. ಆ ಸಂದರ್ಭದಲ್ಲಿ ಗಂಡು ನಿಜವಾಗ್ಲೂ ಗಂಡ ಒಳ್ಳೆಯವ ಅಂತ ಅನ್ಕೊಂಡ್ಬಿಡ್ತಾಳೆ ಅವ್ರ ಹೆಂಡತಿ ಕುಡಿತ ಬಿಟ್ಟು ಇವರೇ ಹೇಳಿದ್ರು ಇಲ್ಲ ಬೆಳಿಗ್ಗೆ ಜೊತೆ ಮಾತಾಡ್ತಿದ್ರು ಅಂತ. ಅಂದರೆ ಆಕೆ ಯಾವ ರೀತಿ ಪ್ರತಿಕ್ರಿಯಿಸಬೇಕು ನಿಮ್ಮ ಪ್ರಕಾರ? ಮನೆಗೆ ಗಂಡ ಕುಡಿದು ಬಂದ ಅಂದರೆ ಈಗ ಸಾಮಾನ್ಯವಾಗಿ ಎಲ್ಲ ಹೆಣ್ಣಿಗೆ ಏನಾಗುತ್ತೆ ಅಂದರೆ ಗಂಡ ಮನೆಗೆ ಕುಡಿದು ಬಂದ ತಕ್ಷಣ ಆತ ಅನ್ಕೊಂಡಿರ್ಬೋದು ನಾನು ಸರಿಯಾಗೇ ಇದ್ದೀನಿ, ನಾನು ಸರಿಯಾಗಿ ಮನೆಗೆ ಬಂದೀನಿ, ಆತನ ಮನೋಭಾವ ಆಗಿರುತ್ತೆ. ಆದರೆ ಅವನು ಯಾವ ರೀತಿಯಾಗಿ ಹೆಂಡತಿ ಜೊತೆ ವರ್ತಿಸ್ತಾ ಇದ್ದೀನಿ, ಹೇಗೆ ಪ್ರತಿಕ್ರಿಯಿಸ್ತಾ ಇದ್ದೀನಿ ಅಂತ ಅವನಿಗೆ ಗೊತ್ತಿರಲ್ಲ. ನಿಜವಾಗ್ಲೂ ಹೇಳಬೇಕು ಅಂದರೆ ಅವನು ಅರ್ಥ ಮಾಡ್ಕೊಳ್ತಕ್ಕಂತಹ ಸ್ಥಿತಿನಲ್ಲೇ ಇರೋದಿಲ್ಲ. ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಕೋಪದಲ್ಲಿ ಹೊಡಿಬಹುದು, ಬಾಯಿಗೆ ಬಂದಂಗೆ ಬೈಬಹುದು, ತಾನೇನು ಬೈತಾ ಇದ್ದೀನಿ ಅನ್ನೋ ಪರಿವೆ ಕೂಡ ತನಗಿರೋದಿಲ್ಲ. ಹೆಂಡತಿ ಆದವಳು ಏನು ಅನ್ಕೋತಾಳೆ, ಗಂಡ ಬಂದಾಗ ಸರಿ ಇವತ್ತು ನನ್ನ ಗಂಡ ಸರಿಯಾಗಿ ಬರಬಹುದೇನು, ಇವಳಿಗೆ ಆತಂಕ ಮನಸ್ಸಲ್ಲಿ ಎದ್ದೇ ಇರುತ್ತೆ. ಯಾಕಂದರೆ ದಿನಾ ಗಂಡನ ಈ ವರ್ತನೆ ನೋಡಿರ್ತಾಳೆ, ಇವತ್ತು ನನ್ನ ಗಂಡ ಯಾವ ಸ್ಥಿತಿಲಿ ಬರ್ತಾನೆ, ಇವತ್ತು ನನ್ನ ಗಂಡ ಯಾವ ಸ್ಥಿತಿಲಿ ಬರ್ತಾನೆ ಅನ್ನೋ ಆ್ಯಂಗ್ಸೈಟಿ ಅವಳಲ್ಲಿರುತ್ತೆ. ಈ ಆ್ಯಂಗ್ಸೈಟಿ ಇರೋದ್ರಿಂದ ಅವಳೇನು ಮಾಡ್ತಾಳೆ ಅಂತಂದರೆ ಯಾವಾಗ ಇವನು ಬಹಳ ಆಕ್ರೋಶವಾಗಿ ವರ್ತಿಸ್ತಾನೋ ಅವಳಿಗೂ ಬಹಳ ಕೋಪ ಬಂದ್ಬಿಡುತ್ತೆ. ಪ್ರತಿನಿತ್ಯ ಇದೆ ನಾನು ನೋಡ್ತಾ ಇದ್ದೀನಿ ಇವನಲ್ಲಿ, ಇವನು ಒಂಚೂರು ಬದಲಾಗ್ತಿಲ್ವಲ್ಲ ಅಂತ ಅವಳೇನು ಮಾಡ್ತಾಳೆ, ಏಟಿಗೆ ಎದುರು ಇಟ್ಟು ಅಂತ ಅವಳು ಶುರು ಮಾಡ್ತಾಳೆ. ಈಗ ಏಟಿಗೆ ಎದುರು ಇಟ್ಟು ಒಂದು ಬಹುಶಃ ಆ ಕುಡಿದು ಬಂದ ವ್ಯಕ್ತಿ ನಿಜವಾಗ್ಲೂ ಜವಾಬ್ದಾರಿಯಿಂದನೇ ಇದ್ದಾನೆ ಅಥವಾ ಏನು ಮಾತಾಡ ತನ್ನ ಹಿಡಿತವನ್ನು ನಿಗ್ರಹದಲ್ಲಿ ಇಟ್ಕೊಂಡಿದ್ದಾನೆ ಅಂತ ಇಟ್ಕೊಳ್ಳಿ ತನ್ನ ಮಾತಾಡೋಣ. ಆದರೆ ಆತನ ಪಕ್ಕದಲ್ಲಿ ಮಲ್ಕೋಬೇಕಲ್ಲ, ಆ ವಾಸನೆ ಸಹಿಸ್ಕೋಬೇಕಲ್ಲ, ಅದು ಅಲ್ಲಿಂದ ಹೇಗೆ ಪ್ರಾರಂಭ ಅಂತ ಹೇಳಿ. ಅವನು ಕುಡಿದು ಬರೋದು ಆ ವಾಸನೆ ತಡ್ಕೊಳ್ಳೋದು ಅಂತ ಇದೆಯಲ್ಲ, ಅದು ಬಹಳ ಕಷ್ಟವಾದ ಕೆಲಸ ಎಂಥವ್ರಿಗೆ ಆಗಲಿ. ಜಯ ಅವರೇ, ನಿಮ್ಮ ಗಂಡ ತುಂಬ ಕುಡಿತಿದ್ರು ಅಂತ ಹೇಳಿ, ಅವರು ನಿಮ್ಮ ಪಕ್ಕದಲ್ಲಿ ಮಲಗಿದ್ದಾಗ ವಾಸನೆ ನಿಮಗೆ ಅಸಹಜವಾಗಿ ಅವಾಗ ಪಕ್ಕದಲ್ಲಿ ಮಲ್ಕೊಂಡ್ರೆ ಹಿಡ್ಕೊಂಡು ಹೊಡೆದ್ಬಿಡ್ತಾರೆ ಅಂತ ಭಯ.
ಸೈಡರ್ ಮನೆ ಕೊಡೋದು, ಏನಾದ್ರು ಬಿಡಿಸೋದಕ್ಕೆ ಎದ್ಬಿಟ್ರೆ ಎತ್ ಕೂತ್ಕೊಡೋದು, ಸುಮ್ಮನೆ ತಿಲ್ಲ ಮನೆ ಕೊಡೋದು, ಹಂಗೆ ಮಾಡ್ತಾ ಇದ್ದೆ. ಶಿಕ್ಷಣ ಪಡೆದಂತ ಹೆಣ್ಣು ಇನ್ನೇನು ನೆಪ ಹೇಳಿ ಮಕ್ಕಳ ರೂಮ್ಗೆ ಹೋಗೋದು, ಇವಾಗ ಮತ್ತೆ ಗಂಡಸನ್ನ ಮತ್ತಷ್ಟು ಕೆಲಸತ್ತೆ, ಯಾಕಂದ್ರೆ ಬಹುಶಃ ಕುಡ್ದಾಗ್ಲೇ ನನಗೆ ಮಕ್ಕಳಾಗಬೇಕು ಅಂತ ಒಂದು ಆಸೆ ಬರುತ್ತೆ ಅಂತ. ಇದೇನಾಗುತ್ತೆ, ಒಂದು ಸಮಸ್ಯೆಗೆ ಇನ್ನೊಂದು ಸಮಸ್ಯೆ ಲಿಂಕ್ ಆದ ಹಾಗೆ. ಈಗೇನಾಗುತ್ತೆ, ತನ್ನ ಹೆಂಡತಿ ತನ್ನ ಹತ್ರ ಬರ್ತಾ ಇಲ್ವಲ್ಲ, ನನಗೆ ವೈವಾಹಿಕ ಕುಟುಂಬ ಸುಖ ಇಲ್ವಲ್ಲ ಅನ್ನೋದು ಕೂಡ ಈ ನಂತರ ಕುಡಿದವರು ಬರ್ತಾರಲ್ಲ ಟ್ರೀಟ್ಮೆಂಟ್ಗೆ, ಅವ್ರು ಹೇಳ್ತಕ್ಕಂತಹ ಮೊದಲನೇ ಒಂದು ಪ್ರಶ್ನೆ ನಮ್ಮ ಹತ್ರ ಇದು. ನೋಡಿ, ನನ್ನ ಹೆಂಡತಿ ನನ್ನ ಹತ್ರ ಸರಿನೇ ಇಲ್ಲ, ಹಾಗಿರ್ಬೇಕಾದ್ರೆ ನನ್ನನ್ನು ಹೆಂಗೆ ನೀವು ಸರಿಗಿರಿ ಅಂತ ಹೇಳ್ತಾರೆ. ಕೇಳಿ, ನಾನು ಹೆಂಡ್ತೀನಿ ಎಷ್ಟು ದಿವಸ ಆಯಿತು ನನ್ನ ಜೊತೆ ಇದ್ದು ಅಂತ ಹಾಗೆ ಅವರ ಭಾಷೆನೆಲ್ಲ ಅವ್ರು ಕೇಳ್ತಾರೆ. ಗಂಡ ಕುಡಿದು ಬರ್ತಾನೆ, ಆ ವಾಸನೆ ತಡ್ಕೊಳಕ್ಕಾಗಲ್ಲ, ಅವನ ಒಂದು ಚೀರಾಟ ಹಾರಾಟಗಳು ಯಾವುದು ನಂಗೆ ತಡ್ಕೊಳಕ್ಕಾಗಲ್ಲ ಅಂತ ಹೆಣ್ಣು ದೂರ ಇರೋದು ಒಂದು. ಹೆಣ್ಣು ತನ್ನ ಹತ್ರ ಬರ್ತಾ ಇಲ್ವಲ್ಲ ಅನ್ನೋದೇ ಇವನ ಸಮಸ್ಯೆ. ಹೀಗಾಗಿ ಇದೊಂದು ವಿಷಯ ಸರ್ಕಲ್. ಈ ಹೆಣ್ಣು ಯಾವ ರೀತಿಯಾಗಿ ನೀವು ನಿಭಾಯಿಸಿದ್ರಿ ಅಮ್ಮ ಅವಾಗ ನಮ್ಮ ವೀಕ್ಷಕರಿಗೆ? ಒಂದು ತಲೆ ಗಿಲೆ ಎಲ್ಲ ಹೊಡೆದು ಬಿಡೋರು, ಬ್ಯಾಂಡೇಜೇ ಹಾಕೊಂಡು ಬರ್ತಾ ಇದೆ, ಈ ಕಣ್ಣೆಲ್ಲ ಹೊಡೆದು ಬಿಡೋರು. ಬಾರ್ಗವನ ಮನೆ ಪಕ್ಕದಲ್ಲಿ ಒಂದು ಡಾಕ್ಟ್ರ್ ಮನೆ ಇತ್ತು, ಅವ್ರ ಮಿಡಿ ಇದಕ್ಕೆ ಸೇವಸ್ ಹತ್ರ ಕರ್ಕೊಂಡೋಗಿ ಬ್ಯಾಂಡೇಜ್ ಹಾಕಿಸ್ಕೊಂಡು ಬಂದು ಪಾಪ ಹಿಂಗೆ ತಲೆ ಹೆಂಗಂದ್ರೆ ತೊಟ್ಟಿಗೋದು, ಅಷ್ಟೆಲ್ಲ ಹಿಂಸೆ ಕೊಟ್ಟರು. ಅವ್ರು ಗೊತ್ತಾಗ್ತಿತ್ತು ಅದು ಬೆಳಗ್ಗೆ? ಬೆಳಗ್ಗೆ ಗೊತ್ತಾಗೋದು, ಕೇಳಿದ್ರೆ ಏನು ಮಾತಾಡ್ತಾರಲ್ಲ. ನಾನು ಹೊಡೆದ, ನಾನೇನು ಹೊಡೆದೇ ಇಲ್ಲ, ನಾನು ಅಷ್ಟೊಂದು ಕುಡ್ದು ಬಂದಿದ್ದ, ಕಾಸು ಜೋಬಲ್ ಇಲ್ಲದೆ ಇದ್ರು ಕಾಸು ಇಟ್ಕೊಬಿಟ್ಟಿದ್ಯಾ, ಕಾಸು ಕೊಡು ಅಂತ ಬಡಿಯೋದು, ಹಂಗೆಲ್ಲ ಮಾಡ್ತಾ ಇದ್ರು. ಮದ್ಯಪಾನ ಮಾಡಿದ್ದಾಗ ಏನು ಜ್ಞಾಪಕ ಇರಲ್ಲ ಅಂತ ಕನಸು? ಈ ಬಗ್ಗೆ ಪರೀಕ್ಷಕರಿಂದ ಕೆಲವು ಪ್ರಶ್ನೆಗಳಿದೆ. ಅವ್ರು ಹೇಳಿದ್ರಲ್ವ ಸರ್, ಕುಡಿಬೇಕಾದ್ರೆ ಅವ್ರು ಕುಡಿದಾಗ ಅವ್ರಿಗೆ ಏನೂ ಜ್ಞಾಪಕ ಇರೋದಿಲ್ಲ, ಮತ್ತೆ ನಾನು ಯಾವಾಗ ಹೊಡೆದೆ ಅಂತ ಕೇಳ್ತಾರಲ್ವ ಸರ್. ಅವ್ರು ಕುಡಿದಾಗ ಮತ್ತೆ ಬೇರೆ ಮನೆಗೆ ಯಾವುದೇ ಮನೆಗೆ ಹೋಗದೆ ಇರೋ ತಮ್ಮ ಮನೆಗೆ ಬರ್ತಾರಲ್ವ ಸರ್, ಅವ್ರಿಗೆ ಗೊತ್ತಾಗಿರುತ್ತಲ್ವ ಸರ್ ನನ್ನ ಹೆಂಡತಿನ ಅವ್ರು ಬೇರೆಯವ್ರನ್ನ ಯಾರನ್ನೂ ಹೊಡೆಯೋದಿಲ್ವಲ್ಲ ಸರ್ ಕುಡಿದಾಗ? ನನ್ನ ದುಡ್ಡು ನೀವೇ ಎತ್ಕೊಂಡಿದ್ದೀರಾ, ನೀವೇ ಕದ್ದಿದ್ರಾ ಅಂತ ಕೇಳ್ತಾರಲ್ವ ಸರ್. ಆದರೆ ಹೆಂಡತಿ ನೋಡ್ದಿರೋದು ಮಾತ್ರ ಜ್ಞಾಪಕ ಇಲ್ಲ ಅಂತ ಹೇಳಿದ್ರು, ಇದೆಲ್ಲ ನಾಟಕ ಅಂತ ಹೇಳ್ಬೋದಲ್ವ ಸರ್? ಜಯಮ್ಮ ಅವ್ರ ವ್ಯಕ್ತಿತ್ವ ಜೀವನ ಹೇಳಿದ್ರು, ನನ್ನ ಗಂಡ ತುಂಬ ಹೊಡಿತಾರೆ ಮತ್ತೆ ಏನು ತಂದಾಕಲ್ಲ ಅಂತ. ಅವ್ರು ಏನು ತಂದಾಕಲ್ಲ, ಹಾಗೆ ನೀವೇ ದುಡ್ಡು ನಿಮ್ಮ ಸಂಸಾರ ನೀವೇ ತುಗಿಸ್ಬೇಕಾದ್ರೆ ಅವ್ರ ಸಂಪಾದನೆ ಏನು ಬರ್ತಾ ಇಲ್ಲ, ಮತ್ತೆ ಅವ್ರ ಅರ್ಥ ಒದೆ ತಿನ್ಕೊಂಡು ಅವ್ರ ಜೊತೆ ಬಾಳ್ವೆ ಮಾಡೋ ಅಗತ್ಯ ಏನಿತ್ತು ನಿಮ್ಗೆ? ಗಂಡ ಕೊಟ್ಟು ಬಂದ್ಬಿಟ್ರೆ ಇಲ್ಲ ಊರೆಲ್ಲ ಆಡ್ಕೊಂತಾರೆ ಕಣವ, ಬರ್ಬೇಡ ಅತ್ತೆ ಸೋದರತ್ತೆ ಅವರೇ, ಅವ್ರಿಗೆ ಸ್ವಲ್ಪ ಹೊಡೆದ್ರಿ ಬಡದ್ರೆ ಅವ್ನ ಕೈಲೇ ಸೋತೋದ್ರು ಪರವಾಗಿಲ್ಲ, ನೀನು ಅಲ್ಲೇ ಇರೋ ಅತ್ತೆ ಹತ್ರ ಅಂತ ಹೇಳ್ಕೊಂಡಿದ್ದೆ. ಹಣೆ ಬರ ಹಣೆ ಬರ ಅಂತ ಅಲ್ಗೂ ಬರೋದಿಲ್ಲ ಅಂತ ಹೊಟ್ಟೆಗಿದ್ದೆ. ಆ ಪಕ್ಕದ ಮನೆಯವರು ಅದೇನೋ ಅಮ್ಮನ ಅಕ್ಕನಂತ ಬೈದ್ರು ಅಂದ್ಬಿಟ್ಟು ಬಿಸಿನೀರು ಊದ್ಬಿಟ್ಟಿದ್ರು ಮೇಲೆ, ನಾನು ಬರಲೇ ಅಂತ ಹೋಗಿದ್ದವಳು ಬಂದ್ಬಿಟ್ಟೆ, ಬಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೆ. ಒಂದು ವಾರ ಇದ್ರು, ಮನೆಗೆ ಬಂದ್ಮೇಲೆ ಇಲ್ಲ ಅದೆಲ್ಲ ಫುಲ್ ಆಗಿ ಆಸೆ ಹೋಗಂಟ ಇದ್ರು, ಆಮೇಲೆ ಅದು ಕುಡಿಯಕ್ಕೆ ತಗೊಂಬಿಟ್ರೆ ಸ್ವಲ್ಪ ಮೇಲಾಗ್ತಿತ್ತು, ಇಲ್ಲ ಅಂದ್ರೆ ಇಲ್ಲ. ಕುಡಿತಿದ್ರು ಕುಡಿತಾ ಇದ್ರು, ವಾಸಿ ಆದ್ಮೇಲೆ ಕುಡಿತಾ ಇದ್ರು. ಒಂದು ಹಣೆ ಬರಹ, ಇನ್ನೊಂದು ನಮ್ಮ ಮಕ್ಕಳಿಗಾಗಿ ಅಥವಾ ಇನ್ನೊಂದು ಯಾವ್ದೋ ಕಾರಣ ಇರುತ್ತೆ, ನಾನು ವಿವಾಹದಲ್ಲಿ ಇರಬೇಕು ಅನ್ನೋ ಕಾರಣದಿಂದ ಇರಲ್ಲ. ಮತ್ತೆ ಇನ್ನೊಂದು ಗಂಡಸರು ನಾಟಕ ಆಡ್ತಾರ ಕುಡ್ದಾಗ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅಂತ. ಕಷ್ಟಾನು ಸುಖಾನು ಗಂಡನ ಮನೆಯಲ್ಲಿ ಗಂಡನ ಜೊತೆನೆ ಬಾಳ್ಬೇಕು ಅನ್ನೋದು ಇದು ನಮ್ಮ ಸಂಸ್ಕೃತಿಯಲ್ಲಿ ಬೆಳೆ ಬಂದಿರತಕ್ಕಂತಹ ಪದ್ಧತಿ. ಅದೇನಾಗಿದೆ, ಮೊದಲಿಂದಾನು ಕೂಡ ಹೆಣ್ಣು ಎಷ್ಟೇ ಕಷ್ಟವನ್ನು ಅನುಭವಿಸಿದ್ರು ಕೂಡ ಅವಳು ಸಹನಾಮೂರ್ತಿ, ಅವಳು ಕ್ಷಮೆಯಾ ಧರಿತ್ರಿ, ಅವಳು ಹೇಗೆ ಭೂಮಿ ತರ ತಾಳ್ಮೆ ಉಳ್ಳವಳು ಈ ರೀತಿಯಾಗಿ ಅಂತ ಹೇಳಿ ಹೇಳಿ ಈ ಹೆಣ್ಣು ಮಕ್ಕಳನ್ನ ಅದೇ ತಾಳ್ಮೆ ಲೆವೆಲಲ್ಲೇ ಇರಬೇಕು, ಅದನ್ನ ಕೆಳಗೆ ಮಟ್ಟಕ್ಕೆ ಬರಬಾರ್ದು, ನೀನೇನಾದ್ರು ಗಂಡನ ಮನೆ ಬಿಟ್ಟು ಹೊರಗಡೆ ಬಂದ್ರೆ ಸಮಾಜದಲ್ಲಿ ಏನೆಲ್ಲ ಆಡ್ಕೊಳ್ತಾರೆ ಅಂತ ಹೇಳಿ ಅಪ್ಪ ಅಮ್ಮನು ಒಂದು ರೀತಿಯಾಗಿ ಅವರನ್ನ ಒಂದು ಹಿಡಿತದಲ್ಲಿ ಇಟ್ಬಿಡ್ತಾರೆ. ಇದು ಒಂದು ಅಪ್ಬ್ರಿಂಗಿಂಗ್ ಅಂದ್ರೆ ಇನ್ನೊಂದು, ಆದ್ರೆ ಯಾವುದೇ ರೀತಿ ಬೆಳೆಸಲಿ ಅಲ್ಲಿ ನಿಜವಾದ ಪರಿಸ್ಥಿತಿಯಲ್ಲಿ ನಾವು ನೀವು ಆ ಸಮಸ್ಯೆಯನ್ನು ಎದುರಿಸಬೇಕಾದ್ರೆ ನಾನು ಬೆಳೆದು ಬಂದ ರೀತಿ ಇದು ಅಥವಾ ನಾನು ಮಧ್ಯಮ ವರ್ಗದವರನ್ನಕ್ಕಿಂತ ಯಾವುದು ಅವ್ರನ್ನ ಹಿಡಿದಿಟ್ಕೊಳುತ್ತೆ ಅಥವಾ ಯಾವುದು ಅವ್ರನ್ನ ಸಂಪೂರ್ಣವಾಗಿ ಚಿತ್ರ ಮಾಡಿಬಿಡುತ್ತೆ. ಈಗ ಒಂದು ಇವಾಗ ಮಕ್ಕಳಾಗಿತ್ತು ಅಂತ ಇಟ್ಕೊಳ್ಳಿ, ಅಯ್ಯೋ ನಾಳೆ ಮಕ್ಕಳಿಗೋಸ್ಕರ ನಾನು ಈ ಗಂಡನ ಜೊತೆ ಇರಬೇಕು ಅಂದ್ಬಿಟ್ಟು ತಾಯಿ ಆದವಳು ತನ್ನ ಮಕ್ಕಳಿಗೋಸ್ಕರ ಎಲ್ಲ ಕಷ್ಟನೂ ಸಹಿಸ್ಕೊಂಡಿರ್ತಾಳೆ. ಒಂದು ನೀವು ಆಪ್ತ ಸಲಹೆಗಾರ್ತಿ ಅಂತ ಹೇಳಿದ್ರೆ ಅಂದರೆ ಈಗ ನಾನೇ ನೋಡಿದ್ದ ಪರಿಸರದಲ್ಲಿ ಹಲವು ಹೆಂಗಸರು ಈ ಸಮಸ್ಯೆಯಿಂದ ನರಳ್ತಾರೆ. ಅಂದರೆ ನನಗೆ ಎಷ್ಟೋ ಜನ ನನ್ನ ದಯಮಾಡಿ ನನ್ನ ಗಂಡನ ನನ್ನ ಕ್ಲಬ್ಗೆ ಕರ್ಕೊಂಡು ಹೋಗಬೇಡಿ, ನನ್ನ ಸಮಸ್ಯೆ ನಿಮಗೆ ಗೊತ್ತಾಗಲ್ಲ ಅಂತ ಆತ್ಮೀಯತೆ ಒಂದು ಹಂತ ಬಂದ ಮೇಲೆ ಆಯ್ತಾ ಇದು. ಆದರೆ ಈ ಗೆಳತಿ ಗೆಳತಿರಾಗಿರ್ತಲ್ಲ, ಅವರೇ ಗೃಹಿಣಿ ಗೃಹಿಣಿಯರು ನಾಲ್ಕು ಜನ, ಅವ್ರು ಬಹುಶಃ ನನ್ನ ಗಂಡ ಕುಡಿದು ಬಂದ ಅಂತ ಹೇಳ್ಕೊಳಂಗಿರಲ್ಲ, ಯಾಕಂದ್ರೆ ತೀರಾ ಅವಮಾನ ವಿಷಯ, ಪ್ರೆಸ್ಟೀಜ್ ಕ್ವೆಶ್ಚನ್. ಆದ್ರಿಂದ ಈಗ ಅವರು ಯಾವ ಹಂತದಲ್ಲಿ ನನಗಿದು ಕೌನ್ಸಿಲರ್ ಹೋಗ್ಬೋದು ಅಂತ ಹೊಳಿಯುತ್ತೆ, ಅಥವಾ ಈಗ ನಿಮ್ಮ ಹತ್ರ ನಿಮ್ಮ ಮಗನ ಕರ್ಕೊಂಡು ಹೋಗ್ಬೇಕು ಅಂತ ಬರಬೇಕಲ್ಲ ನಿಮ್ಮ ಹತ್ರ? ಇವಾಗ ಏನಾಗ್ತಾ ಇದೆ ಅಂತಂದ್ರೆ ಹಿಂದಿನ ಕಾಲಕ್ಕೂ ಈಗಲೂ ಸ್ವಲ್ಪ ವ್ಯತ್ಯಾಸ ಬಹಳ ಕಂಡು ಬರ್ತಾ ಇದೆ. ಈಗ ಕೌನ್ಸಿಲಿಂಗ್ ಬಗ್ಗೆ ಅವೇರ್ನೆಸ್ ಬಹಳ ಮಟ್ಟಿಗೆ ಬರ್ತಾ ಇದೆ ಜನರಲ್ಲಿ. ಇನ್ನೊಂದು ಏನಪ್ಪಾ ಆಗ್ತಾ ಇದೆ ಅಂತಂದ್ರೆ ಇವಾಗ ಒಬ್ರು ಬಂದಿರ್ತಾರೆ, ಅವರ ಮಗು ಗುಣವಾಗಿ ಅವರ ಗಂಡನಿಗೂ ಕೂಡ ಅನೇಕ ರೀತಿಯಾಗಿ ನಮ್ಮಲ್ಲಿ ತರಬೇತಿಗಳು ಚಿಕಿತ್ಸೆಗಳೆಲ್ಲ ಉಂಟು, ಅದನ್ನು ಮುಂದಿನ ಇದರಲ್ಲಿ ಮಾತಾಡೋಣ. ಆವಾಗ ಬಂದಾಗ ಅವರಲ್ಲಿ ಗುಣ ಕಾಣುತ್ತೆ, ಮಗ ಫಸ್ಟು ನನ್ನ ಮಗ ಚೆನ್ನಾಗಾಗಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಈಗ ಮಗನಲ್ಲಿ ಬಹಳ ಅನೇಕ ಗುಣ ಕಂಡು ಬರುತ್ತೆ. ಆಮೇಲೆ ನಾವು ಹೇಳ್ತೀವಿ, ನಿಜವಾಗ್ಲೂ ನಿಮ್ಮ ಯಜಮಾನರು ಕರ್ಕೊಂಬನ್ನಿ ಒಂದ್ಸಲ ಮಾತಾಡೋಣ, ಏನು ನಿಮ್ಮಲ್ಲಿ ಸಮಸ್ಯೆ ಆಗಿದೆ ಅಂದರೆ ಇವರಿಗೆ ಫಸ್ಟ್ ನಮ್ಮಲ್ಲೊಂದು ಕಾನ್ಫಿಡೆನ್ಸ್ ಬರುತ್ತೆ, ಓಹೋ ಇಂಥವ್ರು ಇದ್ದಾರೆ ಇವ್ರ ಹತ್ರ ಹೋದರೆ ನಮ್ಮ ಸಮಸ್ಯೆಗೆ ಒಂದು ಪರಿಹಾರ ಸಿಗುತ್ತೆ, ಒಂದು ಸಾಂತ್ವನ ಸಿಗುತ್ತೆ ಅಂತ ಹೇಳಿ ನಮ್ಮಲ್ಲಿ ಬರ್ತಾರೆ. ಅದನಂತರ ಏನಾಗುತ್ತೆ, ಗಂಡನ್ನು ಕರ್ಕೊಂಡ್ಬರ್ತಾರೆ. ಎಷ್ಟೋ ಸಂದರ್ಭಗಳಲ್ಲಿ ಮಗುವನ್ನು ಕಳ್ಕೊಂಡು ಬರೋ ನೆಪದಲ್ಲಿ
ಗಂಡ ಹೆಂಡತಿಯವ್ರ ಸಂಸಾರ ಕೂಡ ಸರಿಯಾಗಿರ್ತಕ್ಕಂತಹದ್ದು ಉಂಟು. ಇವರೇನ್ ಹೇಳ್ತಾರೆ, ಎಷ್ಟೋ ಸಮಯದಲ್ಲಿ ಆ ಗಂಡ ಬರ್ತಾರೆ ಮಗುಗೋಸ್ಕರ, ಆಮೇಲೆ ಹೇಳ್ತಾರೆ ನೋಡಿ ನಿಮ್ಮಿಂದ ನಮ್ಮ ಮಗು ಚೆನ್ನಾಗಿದ್ದಾನೆ, ನಾನು ಇನ್ಮೇಲೆ ಕುಡಿಬಾರ್ದು ಅಂತ ಅನ್ಸುತ್ತೆ ಮೇಡಮ್, ನನಗೇನಾದ್ರು ಇದು ಪರಿಹಾರ ಮಾಡಿ, ನನ್ನ ಕೈಲಿ ತಡ್ಕೊಳಕ್ ಆಗೋದೇ ಇಲ್ಲ. ಅಂದ್ರೆ ಈ ಇಂತಹ ಒಂದು ಗಂಭೀರ ಪರಿಸ್ಥಿತಿಯಲ್ಲಿ ನಮ್ಮ ಯುವ ಪ್ರೇಕ್ಷಕರಲ್ಲಿ ಸಾಕಷ್ಟು ಪ್ರಶ್ನೆಗಳಿದೆ. ಜಯಮ್ಮ ಅವ್ರು ಹೇಳಿದ್ರು ಪಕ್ಕದ ಮನೆಯವ್ರ ಹತ್ರ ಜಗಳ ಮಾಡ್ತಾ ಇದ್ರು ಅಂತ, ಅವ್ರು ಬಿಸಿನೀರು ಚೆಲ್ಲಿದ್ರು ಅಂತ ಹೇಳಿದ್ರು. ನೀವು ಹಾಸ್ಪಿಟ್ಲಿಗೆ ಸೇರಿಸಿದಾಗ ಅವರು ಮತ್ತೆ ಮನೆಗೆ ಬಂದ ಮೇಲೆ ಮತ್ತೆ ಮನೆಗೆ ತರಿಸ್ಕೊಂಡು ಕುಡಿತಾ ಇದ್ರು ಅಂತ ಹೇಳಿದ್ರಿ, ನೀವೇ ಅನುಕೂಲ ಮಾಡ್ಕೊಟ್ಟಂಗಾಗ್ಲಿಲ್ವಾ? ಅದು ಸ್ವಲ್ಪ ಆದ್ರೂ ಕುಡಿಬೇಕಾಗಿತ್ತು, ಏಕದಮ್ ಬಿಟ್ಬಿಟ್ರೆ ಏನಾರು ಕಾಯಿಲೆ ಗಿಲೆ ಬಂದ್ಬಿಟ್ಟು ಅದಂತ ಭಯ ಆಗಿರೋದು ನಮ್ಗೆ. ಅವ್ರು ಕುಡ್ತಿರ್ತಿರುವಂತ ನಿಮ್ಮ ಬೇರೆಯವರು ನಿಮ್ ಸಹಾಯಕ್ಕೆ ಬರ್ಲಿಲ್ಲ ಆತರದ? ನಾವು ಬಿಟ್ಕೊಡ್ತಾ ಇರ್ಲಿಲ್ಲ, ಒಳಗಡೆ ಬಾಕ್ಲಾಕ್ ಹೋಗ್ಬಿಡ್ತಾ ಇದ್ದು, ಯಾಕೆಂದ್ರೆ ಈಚೆ ಕಡೆ ಎಲ್ಲ ನಗಿತಾರಲ್ಲ ಆಗದಿರೋರಲ್ಲ ಅಂತ ಒಳಗಡೆ. ಈಗ ನಿಮ್ ಕಷ್ಟ ಯಾರತ್ರ ನೀವು ತೋಡ್ಕೊಂತಿದ್ರಾ? ತೋಡ್ಕೊತಾರಲ್ಲ, ಕೆಸ್ಮನೆ ಬಂದೇನೆ ತೋಡ್ಕೊತಾ ಇದ್ದ ಮನೆ ಹತ್ರ ಎಲ್ಲೂ ತೋಡ್ಕೊತಾರೆ. ನಿಮ್ಗೆ ಎಷ್ಟು ಸಹಾಯ ಆಯ್ತು? ಸ್ವಲ್ಪ ಪರವಾಗಿಲ್ಲ, ಸುಮಾರು ಅಂದ್ರೆ ತೋಡ್ಕೊಳ್ಳೋದ್ರಿಂದ ಸಹಾಯ ಆಗುತ್ತೆ ಅನ್ನೋದೇ ಕೌನ್ಸೆಲಿಂಗ್ ರೀತಿ. ಹೌದು, ಏನಪ್ಪಾ ಅಂತ ಹೇಳಿದ್ರೆ ಇವಾಗ ನಮ್ಮ ಮನಸ್ಸಿನ ಕಷ್ಟ ಈಗ ಅದಕ್ಕೊಂದು ಪ್ರೊಫೆಷನ್ ಆಗಿ ಮಾಡಿ ಅದಕ್ಕೊಂದು ಸಪರೇಟ್ ಒಂದು ಸ್ಟೇಟಸ್ ಕೊಟ್ಟು ಎಲ್ಲ ಮಾಡ್ತಾ ಇದೆ. ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಒಬ್ಬ ಫ್ಯಾಮಿಲಿ ಫಿಸಿಷಿಯನ್, ಆತ ಕೂಡ ಒಬ್ಬ ಆಪ್ತ ಸಲಹೆಗಾರಾಗಿದ್ದ, ಒಬ್ಬ ಡಾಕ್ಟರ್ ಅಂತ ಹೇಳಿದ್ರೆ ಅವ್ರ ಇಡೀ ಪರಿವಾರದ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿತ್ತು, ಕಷ್ಟ ಸುಖಗಳು ಆಗ್ತಾ ಇದ್ರು. ಮೇಡಮ್, ನನ್ಗೆ ಈ ಕ್ವಶನ್ ನಾನು ನಿಮ್ಗೆ ಕೇಳಬೇಕು ಅಂತ ಇದ್ದೀನಿ. ಈಗಿನ ಜನರೇಷನಲ್ಲಿ ಸ್ಟೇಟಸ್ಗೋಸ್ಕರ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಕುಡಿತಾರೆ ಈಗ ಸ್ಟೇಟಸ್ಗೋಸ್ಕರ. ನೀವೊಂದು ಕಡೆ ಹೇಳಿದ್ರೆ ನಿಮ್ಮ ಹತ್ರ ಬಂದು ಕೌನ್ಸಿಲಿಂಗ್ ಬಂದಾಗ ಸಡನ್ ಆಗಿ ಸ್ಟಾಪ್ ಮಾಡ್ತಾರೆ ಮಕ್ಳಿಗೋಸ್ಕರ, ಆ ರೀತಿ ಸ್ಟಾಪ್ ಮಾಡಿದಾಗ ಹಸ್ಬೆಂಡ್ಗೆ ಸಡನ್ ಕುಡಿತಾ ಕುಡಿತಾ ಸಡನ್ ಆಗಿ ಸ್ಟಾಪ್ ಮಾಡಿದಾಗ ಅವ್ರಿಗೇನು ಫಿಸಿಕಲ್ ಆಗೇನು ಎಫೆಕ್ಟ್ ಆಗುತ್ತಾ ಆಗಲ್ವಾ ಅನ್ನೋ ಪ್ರಶ್ನೆ ನಂದು. ಈಗ ಸರ್, ಇವಾಗ ಕುಡಿತ ಅನ್ನೋದು ಇವಾಗ ನಾವು ಮೂರು ವಿಧವಾಗಿ ನೋಡಬಹುದು. ಕೆಲವರು ಏನು ಮಾಡ್ತಾರೆ, ಸೋಷಿಯಲ್ ಡ್ರಿಂಕಿಂಗ್ ಅಂತ ಹೇಳ್ತೀವಿ, ಯಾವಾಗಲೂ ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ವಿತ್ ಇನ್ ಲಿಮಿಟ್ಸ್ ಅಂತ ಏನು ಹೇಳ್ತೀವಿ, ತೊಂದರೆ ಆಗದಿರ ಕುಡಿಯೋದು ಒಂದು ವಿಧ. ಎರಡನೇದು ವಿಧ ಏನಪ್ಪ ಅಂತ ಹೇಳಿದ್ರೆ ತನ್ನ ಮಟ್ಟ ಮೀರಿ ಕುಡಿಯುವಂಥದ್ದು. ಅಂದರೆ ಇವರು ಹೇಳಿದ್ರಲ್ಲ ಈ ಹಂತದಲ್ಲಿ ವಿಪರೀತವಾಗಿ ಕುಡ್ಕೊಂಡು ಬಂದು ತನ್ನ ಪರಿಜ್ಞಾನ ಪರಿವೇನೆ ಇಲ್ಲದೇ ಇರೋದು ಒಂದು, ಅಪರೂಪಕ್ಕೆ ಯಾವತ್ತೋ ಒಂದು ದಿವಸ ಆ ಮಟ್ಟ ಕುಡಿಯುವಂಥದ್ದು ಒಂದು ಹಂತ. ಈಗ ಮೂರನೇ ಹಂತ ಏನಪ್ಪ ಅಂತ ಹೇಳಿದ್ರೆ ಅವರು ಬೆಳಗಾಗಿ ಎದ್ದ ಕೂಡಲೇ ಡ್ರಿಂಕ್ ಇಲ್ಲದೆ ಹೋದರೂ ಕೂಡ ಆಗಲ್ಲ, ಅಂದರೆ ಅನೇಕ ವರ್ಷಗಳ ಕಾಲ ಕುಡ್ಕೊಂಡು ಕುಡ್ಕೊಂಡು ಆ ಲೆವೆಲಲ್ಲಿ ಇರ್ತಕ್ಕಂಥದ್ದು ಹೀಗೆ. ಈ ಮೂರು ಹಂತದ ಕುಡಿತದಲ್ಲಿ ಇವಾಗ ಮೊದಲನೇ ಹಂತ ಯಾವತ್ತೂ ಅಪರೂಪಕ್ಕೆ ಒಮ್ಮೆ ಕುಡಿತಾರಲ್ಲ, ಅವರು ಕುಡಿತಾ ಸಡನ್ ಆಗಿಬಿಟ್ರೆ ಏನಾಗಲ್ಲ, ಯಾಕೆಂದರೆ ಅವ್ರು ಬಿಟ್ಟು ಬಿಟ್ಟು ಕುಡಿತಾ ಇರ್ತಾರೆ. ಅವರ ಮನಸ್ಸು ಮಾಡಿ ಬಿಡ್ತೀನಿ ಅಂತ ಹೇಳಿಬಿಟ್ಬಿಟ್ರೆ ಯಾವ ರೀತಿಯಾದ ಶರೀರಕ್ಕಾಗಲಿ ಮಾನಸಿಕವಾಗಲಿ ಸಾಮಾಜಿಕವಾಗಲಿ ಏನೋ ಅವ್ರಿಗೇನು ತೊಂದರೆ ಆಗೋದಿಲ್ಲ. ಇವಾಗ ವಿಪರೀತವಾಗಿ ಕುಡಿತಾ ಇರೋರು ಸಡನ್ನಾಗಿ ಬಿಡಬಾರ್ದು, ಅವ್ರಿಗೇನಾಗುತ್ತೆ ವಿತ್ಡ್ರಾಯಲ್ ಸಿಂಪ್ಟಮ್ಸ್ ಅಂತ ನಾವು ಹೇಳ್ತೇವೆ. ಅವ್ರಿಗೇನಪ್ಪ ಆಗುತ್ತೆ ಸಡನ್ನಾಗಿ ಬಿಟ್ಬಿಟ್ರೆ, ಯಾಕೆಂದರೆ ಅನೇಕ ವರ್ಷಗಳಿಂದ ಕುಡಿದು ಕುಡಿದು ಅವರ ಸಿಸ್ಟಮ್ಮೇ ಆಲ್ಕೋಹಾಲಿಕ್ ಇದಕ್ಕೆ ಇಮ್ಯೂನ್ ಆಗೋಗ್ಬಿಟ್ಟಿರುತ್ತೆ. ಅಂತಹ ಸಿಸ್ಟಮಲ್ಲಿ ಅಷ್ಟೊಂದು ಆಲ್ಕೋಹಾಲ್ ಕಂಟೆಂಟ್ ಬ್ಲಡ್ ಸ್ಟ್ರೀಮಲ್ಲೇ ಇದ್ದಾಗ ಅವ್ರು ಸಡನ್ನಾಗಿ ಕುಡಿಯೋದನ್ನು ಬಿಟ್ಬಿಟ್ರೆ ಏನಾಗುತ್ತೆ, ಅವರಿಗೆ ಕೈಕಾಲು ನಡ್ಕ ಬರೋದು, ಮತ್ತು ತಲೆ ಸುತ್ತೋದು, ವಾಂತಿ ಆಗೋದು, ವಿಪರೀತವಾಗಿ ಹೊಟ್ಟೆ ನೋವು, ಅನೇಕ ವಿಧವಾದ ರೆಸ್ಪಿರೇಟ್ರಿ ಪ್ರಾಬ್ಲಮ್ ಆಗಬಹುದು, ಅನೇಕ ತೊಂದರೆಗಳು ಶುರು ಆಗಿಬಿಡುತ್ತೆ. ಅಂಥವ್ರು ಏನಪ್ಪ ಮಾಡಬೇಕು ಅಂತ ಹೇಳಿದ್ರೆ, ಇದಕ್ಕೆ ಡಿ ಅಡಿಕ್ಷನ್ ಸೆಂಟರ್ಸ್ ಅಂತ ಇದೆ, ಇವಾಗ ಹಾಸ್ಪಿಟಲ್ಸ್ ಕೂಡ ಇದೆ. ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಡಿ ಅಡಿಕ್ಷನ್ ಮೆಡಿಸಿನ್ ತೊಗೊಂಡು ಡಾಕ್ಟರ್ ಸೂಪರ್ವೈಷನಲ್ಲಿ ಒಂದು ವಾರಗಳ ಕಾಲ ಇದ್ದು ಅದರ ನಂತರ ಬರುತ್ತಲ್ಲ ಈ ತೊಂದರೆಗಳಿಗೆಲ್ಲ ಬೇಕಾದಂತಹ ಸರಿಯಾದ ಔಷಧಿಗಳನ್ನೆಲ್ಲ ಡಾಕ್ಟರ್ ಸೂಪರ್ವಿಷನ್ಲೇ ತಗೊಂಡು ಕುಟುಂಬ ಎಲ್ಲ ಸಹಕರಿಸಬೇಕು, ಸಪೋರ್ಟಿವ್ ಆಗಿದ್ದು. ಈ ರೀತಿಯ ಫಸ್ಟು ಆ ಡಿ ಅಡಿಕ್ಷನ್ ಮಾಡಿಸ್ಕೊಂಡು ಬಂದ ನಂತರ ಇದೆಲ್ಲ ಕುಟುಂಬದವರ ಒಂದು ಪಾತ್ರ ಅನ್ನೋದು ಬಹಳ ಘನವಾದ ಪಾತ್ರ. ಯಾಕೆಂತ ಹೇಳಿದ್ರೆ ಡಿ ಅಡಿಕ್ಷನ್ ಮಾಡಬೇಕಾದ್ರೆ ಎರಡು ವಿಧ. ಇವಾಗ ತಾನೇ ಇನ್ನು ಕುಡಿಯೋದು ಬೇಡಪ್ಪ, ಸಾಕು ಸಂಸಾರದಲ್ಲಿ ಇಷ್ಟೆಲ್ಲ ಕಷ್ಟ ಅನುಭವಿಸ್ಬಿಟ್ಟಿದ್ದೀನಿ ಅಂತ ಹೇಳಿ ಯಾರು ತಾನೇ ವಾಲಂಟಿಯರಿಗೆ ಹೋಗಿ ಕುಡಿಯೋಕ್ಕೆ ಬಿಡ್ತೀನಿ ಅಂತ ಹೋಗ್ತಾರೋ, ಖಂಡಿತವಾಗ್ಲೂ ಅವ್ರು ಬಿಡೋ ಮನಸ್ಸು ಮಾಡಿಬಿಡ್ತಾರೆ. ಇನ್ನೊಬ್ಬರು ಬಲವಂತಕ್ಕೆ ಹೋಗಿರ್ತಾರಲ್ಲ ಡಿ ಅಡಿಕ್ಷನ್ ಸೆಂಟರ್ಗೆ, ಅಂತ ಅದರಲ್ಲಿ ಬಹಳ ದೊಡ್ಡ ಸಮಸ್ಯೆ. ಯಾಕೆಂದರೆ ಅವ್ರಿಗೆ ಕುಡ್ತಾ ಅನ್ನೋದು ಅನೇಕ ವರ್ಷದ ಪ್ರಾಣಕ್ಕಿಂತ ಪ್ರಿಯವಾಗಿರುತ್ತೆ, ಆ ಪ್ರಿಯವಾದ ವಸ್ತುವನ್ನು ಅಷ್ಟು ಸುಲಭವಾಗಿ ಬಿಡೋಕೆ ಆಗೋದಿಲ್ಲ. ಅವ್ರು ಕುಡಿಬಿಟ್ಟು ಬಂದ ಮೇಲೆ ನೋಡು, ನೀನು ಹೆಂಡತಿ ಮಕ್ಕಳು ಅವರ ಇರ್ತಕ್ಕಂಥ ಎಲ್ಲ ಸುತ್ತಲಿರೋ ಫ್ರೆಂಡ್ಸು ಎಲ್ಲರದ್ದು ಕೂಡ ಪಾತ್ರ ಬಹಳ ಹಿರಿಮೆಯಾದದ್ದು. ಎಲ್ಲದಕ್ಕೂ ಮನಸ್ಸೇ ಕಾರಣ. ಇಷ್ಟೆಲ್ಲ ಸಮಸ್ಯೆಗಳು ಅನುಭವಿಸಿದ್ರು ಕೂಡ ಅನ್ವೇ ನಾನು ಯಾಕೆ ಕುಡಿಯೋದನ್ನು ಬಿಡಬಾರದು ಅಂತ ಆತನಿಗೆ ಜ್ಞಾನ ಬಂದು ಈ ತರಹ ಡಿ ಅಡಿಕ್ಷನ್ ಸೆಂಟರ್ಗೆ ಹೋಗಿ ನಾ ಬಿಟ್ಟೇ ಬಿಡ್ತೀನಿ ಅಂತ ಮನಸ್ಸು ಮಾಡಿದ್ರೆ ಯಾರು ಬೇಕಾದ್ರೂ ಬಿಡಬಹುದು. ಕಾನೂನು ಅಂದರೆ ಸ್ತ್ರೀಯರಿಗೆ ರಕ್ಷಣೆಗೋಸ್ಕರ ಹಲವಾರು ಕಾನೂನುಗಳಿವೆ. ಅಂಥದ್ರಲ್ಲಿ ಜಯಮ್ಮ ಅವ್ರಿಗೆ ಅಲ್ಲಿ ಹೋಗಿ ಧೈರ್ಯ ಸಾಲಿಲ್ವೋ ಅಥವಾ ಹೋಗೋಕೆ ಮನಸ್ಸಿಲ್ವೋ ಅಥವಾ ಸ್ತ್ರೀಯರಿಗೆ ಅಂತ ಮಾಹಿತಿ ಲಭ್ಯ ಆಗ್ತಿಲ್ವೋ? ನಿಮಗೆ ಆ ರೀತಿ ಏನಾದರೂ ಗೊತ್ತಿತ್ತು, ನಿಮಗೆ ಸಹಾಯ ಸಿಗುತ್ತೆ, ನಾವೆಲ್ಲಾದರೂ ಕಾನೂನಿಗೆ ಹೋಗ್ಬೋದು, ಪೊಲೀಸ್ ವರ್ಗ ಕಂಪ್ಲೇಂಟ್ ಕೊಡ್ಬೋದು ನನ್ನ ಗಂಡನ ಮೇಲೆ, ಅದು ಕೊಟ್ಟರೆ ಮತ್ತೆ ತಿರ್ಗಾ ಕರ್ಕೊಂಡೋಗಿ ಸೇರಿಸೋ ತಿರ್ಗಾ ನಾವೇ ಬಿಸ್ಕೊಳ್ಬೇಕಲ್ಲ.
ಕೌನ್ಸಿಲಿಂಗ್ ಇವಾಗ ಪಾಪ್ಯುಲರ್ ಆಗಿದೆ ಅಂತಾರೆ. ಹೌದು, ಕೌನ್ಸಿಲಿಂಗ್ ಬಂದವರೆಲ್ಲ ಗುಣಮುಖರಾಗಿದ್ದಾರ? ಕೌನ್ಸಿಲಿಂಗ್ ತಗೊಂಡಾದ್ಮೇಲೆ ಅವ್ರು ಸ್ಟಾಪ್ ಮಾಡಿದಾರ ಅಥವಾ ಕಂಟಿನ್ಯೂ ಮಾಡಿದಾರ? ಫಸ್ಟ್ ಇವರು ಮನಸ್ಸು ಮಾಡಬೇಕು, ನಾನು ಇನ್ನು ಮುಂದೆ ಕುಡಿಯೋದಿಲ್ಲ, ನನಗೆ ಹೇಗೆ ಈ ಚಟ ಬಿಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅನ್ನೋ ಒಂದು ಸಮಸ್ಯೆ ಇಟ್ಕೊಂಡು ನಮ್ಮಲ್ಲಿ ಬಂದಾಗ ಹೀಗೆಲ್ಲ ಇದೆ ಮಾರ್ಗದರ್ಶನ ಅಂತ ನಾವು ಮಾರ್ಗದರ್ಶನ ಕೊಟ್ಟು ಬಿಡಿಸೋದಕ್ಕೆ ಪ್ರಯತ್ನ ಮಾಡಿ ಮನೆಯವರಿಗೂ ಕೂಡ ನಾವು ಎಲ್ಲ ರೀತಿಯ ಸಲಹೆಯನ್ನು ಕೊಟ್ಟು ಯಾವ ರೀತಿಯಾಗಿ ನಡ್ಕೋಬೇಕು ಅಂತ ಹೇಳಿ ಆ ಕುಡಿತ ಬಿಟ್ಟು ಕೂಡಲೇ ಅವ್ರಿಗೆ ಏನಾಗುತ್ತೆ ಒಂದು ತರಹದ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ಆ ಟೈಮಲ್ಲಿ ಏನು ಮಾಡಲಿ ನಾನು ಅನ್ನೋದು ಒಂದು ದೊಡ್ಡ ಸಮಸ್ಯೆ ಅವರಿಗೆ. 7 ಗಂಟೆಗೆ ಒಬ್ಬ ಕುಡಿಯೋಕ್ಕೆ ಹೋಗ್ತಾನೆ ಅಂದರೆ ಆ ಟೈಮ್ಗೆ ಒಂದು ಅರ್ಜಿ ಶುರು ಆಗಿಬಿಡುತ್ತೆ, ಕುಡಿದವರು ಏನಾಗುತ್ತೆ ಏನಾಗುತ್ತೆ ತುಡಿತಾ ಬರುತ್ತೆ. ನಾವು ಅಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ, ಕೌನ್ಸಿಲಿಂಗ್ ಬಂದಾಗ ಬೇರೆ ಆಲ್ಟರ್ನೇಟಿವ್ ಆ್ಯಕ್ಟಿವಿಟೀಸ್ ಅವ್ರಿಗೆ ಕೊಡ್ತೀವಿ. ಯಾವ ಹವ್ಯಾಸಗಳು ಅಂತ ಹೇಳ್ತೇವೆ, ಯಾವ ಹವ್ಯಾಸದಲ್ಲಿ ಅವ್ರಿಗೆ ಇಷ್ಟ, ಒಂದು ಭಜನೆ ಕ್ಲಾಸ್ಗೆ ಹೋಗಿ ಅವಾಗ ಅಂತ ಹೇಳ್ತೀವಿ, ಅಥವಾ ಆ ಟೈಮಲ್ಲಿ ವಾಕಿಂಗ್ ಹೋಗ್ತೀವಿ ಹೋಗಿ ಅಂತ ಹೇಳ್ತೀವಿ. ಏನೂ ಆಗಲಿ ನಾಲ್ಗೆ ನಂಗೆ ಬಹಳ ತುರಿತ ಏನಾದ್ರು ಕುಡಿಬೇಕು ಹಾಕೊಳ್ಳಿ ಅಂದರೆ ಅಷ್ಟು ದೊಡ್ಡ ಒಂದು ವ್ಯಾಕ್ಯೂಮ್ ವರ್ಷಗಳ ಚಟುವಟಿಕೆ ಒಂದು ಕುಡಿಯೋದು, ಇನ್ನೊಂದು ಸಮಯ ಅಷ್ಟು ಸಮಯದಲ್ಲಿ ತೊಡಸ್ಕೊಳ್ಳೋದು, ಅದಕ್ಕೆ ಪರ್ಯಾಯವಾದನ್ನು ಕ್ರಿಯೇಟ್ ಮಾಡ್ಕೊಡ್ತೀವಿ. ಈಗ ಜಯ ಅವರೇ, ನಿಮ್ಮ ಗಂಡ ಕುಡಿತಿದ್ದೀರಾ? ಇಲ್ಲ. ಎಷ್ಟು ವರ್ಷದಿಂದ ಕುಡಿತಿಲ್ಲ? 9 ವರ್ಷದಿಂದ ಕುಡಿತಾ ಇಲ್ಲ. ನನ್ನ ಮಗಳು ಹುಟ್ಟಿದಾಗಿಂದ ಕುಡಿತಾ ಇಲ್ಲ. ಅಂದ್ರೆ ನಿಮ್ಮ ಮಗಳು ಹುಟ್ಟಿದ್ರಿಂದ ಕುಡ್ತಾ ಬಿಟ್ರ? ಇಲ್ಲ, ಅವ್ರು ಬಿಡ್ತಾ ಇರಲಿಲ್ಲ, ನಾನೇ ಬಿಡಿಸಿದ್ದು. ಹೆಂಗ್ ಬಿಡಿಸಿದ್ರಿ? ನಾ ಹುಷಾರಿಲ್ಲ ಅಂತ ಮಲ್ಕೊಂಡಿದ್ರು. ಮಲ್ಕೊಂಡಿದ್ದಾಗ ಅವಾಗ ಉಪಾಯ ಮಾಡಿ ಸ್ನಾನ ಮಾಡಿಸಿ ಎಲ್ಲ ಮಾಡಿಸಿ ಉಪಾಯ ಮಾಡಿ ಆಸ್ಪತ್ರೆ ಕರ್ಕೊಂಡೋದೆ ನಿಮ್ಮನ್ಸ್ಗೆ. ಕರ್ಕೊಂಡೋಗಿ ಅವ್ರ ಡಾಕ್ಟ್ರ್ ಕ್ವೆಶ್ಟಿ ಹೇಳ್ಬಿಟ್ಟಿದೆ, ಹಿಂಗೆ ಹಿಂಗೆ ಡಾಕ್ಟ್ರ ತುಂಬ ಸಂಜು ಜಯ ಅಂತ ಬರ್ಗೆ ಅಮ್ಮನ ಗುರುತು, ಅವ್ರ ಕ್ವೆಶ್ಟಿ ಹೇಳ್ಬಿಟ್ಟು ಹತ್ಕೊಂಡು ಎಲ್ಲ ಹೇಳ್ಕೊಂಡಿದ್ದೆ. ಅವರು ತೊಗೊಂಡೋಗಿ ಹುಷಾರಿಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲ ಮಾಡಿದ್ರು. ಏನೋ ಒಂದು ಚೀಟಿ ಕೊಟ್ಟರು ಪುರುಸ್ವಾಮಿ ಅಂತ ಹೆಸರು ಮೇಲೆ, ಅದು ಹೋಗ್ಬಿಟ್ಟು ಗೊತ್ತಿಲ್ದಂಗೆ ಸುಮಾರು 1 ವರ್ಷ ಗಂಟ ಆಗ್ತೆ ಗೊತ್ತಿಲ್ದಂಗೆ. ಕಾಫಿ ಕುಡಿಯೋವಾಗ ಒಂದು ಕಾಲು ಭಾಗ, ಊಟಕ್ಕೆ ಒಂದು ಕಾಲು ಭಾಗ, ಸಂಜು ಜಯ ಅಂತ ಭಾರ್ಗವಮ್ಮ ಫೋನ್ ಮಾಡಿದ್ರು. ಆವಾಗ ನಮ್ಮ ಹುಡುಗ ನಮ್ಮ ತಮ್ಮನಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಅವನಿಗೆ ಅಂತ ಆಸ್ಪತ್ರೆ ಕರ್ಕೊಂಡೋದು. ಆದ ನಮ್ಮದೇಲಿ ಅಪ್ಪಂಗೂ ಕರ್ಕೊಂಡೋದೆ. ಕರ್ಕೊಂಡೋಗಿ ಅವ್ರಿಗೆಲ್ಲ ಹೇಳ್ಬಿಟ್ಟು ಈ ಥರ ಅಂದ್ಬಿಟ್ಟು ಚೀಟಿ ಕೊಟ್ಟರು. ಚೀಟಿ ಕೊಟ್ಟಾಗ ನಾನು ಸುಮ್ಮನೆ ಕೆಲಸಕ್ಕೆ ಅಂತ ಬರೋದು, ಅಲ್ಲೇ ಬಂದು ಮಾತ್ರ ತೊಗೊಂಡು ಹೋಗೋದು, ಹಂಗೆ ಮಾಡಿ 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 ಸುಮಾರು 1 ವರ್ಷ ಆಗ್ತೆ. 1 ವರ್ಷ ಹಾಕಿದ್ಮೇಲೆ ಆಮೇಲೆ ಫುಲ್ಲು ಹಂಗೆ ಕುಡಿಯೋದು ಮಾಡೋದು ಮಾಡ್ತಾಯಿದ್ರು. ಯಾಕೆಂದರೆ ಏಕ್ ದಮ್ ಬಿಟ್ಬಿಟ್ರೆ ತುಂಬ ಏನಾದ್ರು ಕಷ್ಟ ಆಗ್ಬಿಡತ್ತೇನೋ ಅಂದ್ಬಿಟ್ಟು ಚೂರು 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 ಹಾಕಿ ಹಂಗೆ ಕಂಟ್ರೋಲ್ ಬಂತು. ಆಮೇಲೆ ತಲೆನೋವು ಅನ್ನೋರು, ತಲೆ ಸುತ್ತು ಅನ್ನೋರು, ಇಂಬೆಣ್ಣ ರಸ ಮಾಡ್ಕೊಡೋದು, ಮಜ್ಜಿಗೆ ಮಾಡ್ಕೊಡೋದು, ಹಂಗೆ ಕಂಟ್ರೋಲ್ ಮಾಡಿ 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 2 ವರ್ಷ ಆಗ್ತೆ. ಆಗ್ತದಕ್ಕೆ ಆಮೇಲೆ ಫುಲ್ ಬಿಟ್ಬಿಟ್ರು. ತಿರ್ಗಾ ಮಧ್ಯದಲ್ಲಿ ಇನ್ನೊಂದು ಸ್ವಲ್ಪ ಕುಡಿಯೋದು ಕಲ್ತ್ಕೊಬಿಟ್ಟಿದ್ರು. ತಿರ್ಗಾ ಹಂಗೆ ಗೊತ್ತಿಲ್ದರ ಹಂಗೆ ಹಾಕಿ 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 ಆಮೇಲೆ ಒಂದ್ಸತಿ ಕಾಫಿಗೆ ಹಾಕ್ಬಿಟ್ಬಿಟ್ಟು ಚಿಕ್ಕಾಕೊಬಿಟ್ಟೆ. ಹಾಲೇನು ಹೊಡೆದೋಗಿದೆ ಅಂದ್ಬಿಟ್ಟು ಮಾಡಿದೆ. ಇಲ್ಲ ಇಲ್ಲ, ನೀನು ಮಾತ್ರೆ ಹಾಕ್ಬಿಟ್ಟಿದ್ಯಾ, ನೀನು ಏನೋ ಹಾಕ್ಬಿಟ್ಟಿದ್ಯಾ, ನನ್ನ ತಲೆ ಸುತ್ತುತ್ತೆ, ಕುಡಿಯೋಕೆ ಹೋದ್ರೆ ವಾಂತಿ ಬರುತ್ತೆ, ವಾಸನೆ ಬರುತ್ತೆ ಅಂತ ಹೇಳಿದ್ರು. ಕುಡಿಯೋಕೆ ಹೋದ್ರೆ ಸಾಕು ವಾಂತಿ ಬಂದ್ಬಿಡೋದು ಫುಲ್ಲು. ಅವ್ರು ಕುಡಿದವ್ರು ಹತ್ರ ಕೂತ್ಕೊಂಡ್ರು ಒಂಥರ ಗಬ್ಬು ವಾಸನೆ ಬಂದ್ಬಿಡೋದು. ಆ ಥರ ಮಾಡಿ 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 ಫುಲ್ ಬಿಟ್ಬಿಟ್ರು. ಈಗ ಇವಾಗ ಅವ್ರಿಗೆ ಇವಾಗ ಗೊತ್ತಿದೆ, ಈಗ ನೀವು ಮಾಡಿದ ಒಳ್ಳೆ ಕೆಲಸ ಅಂತ ಗೊತ್ತಿದೆ. ಗೊತ್ತಿದೆ. ಈಗ ಅವ್ರು ಕುಡ್ತಾ ಬಿಟ್ಟಿದ್ರಿಂದ ಚೆನ್ನಾಗೂ ಅವರೇ ವಾಚ್ಮನ್ ಕೆಲಸಕ್ಕೆ ಹೋಗ್ತಾರೆ, ಮಗಳು ತುಂಬ ಚೆನ್ನಾಗಿ ನೋಡ್ಕೊತಾರೆ, ಕುಡಿಯೋದು ಗಿಡಿಯೋದೇನಿಲ್ಲ. ಇಷ್ಟೊತ್ತು ಜಯ ಅವ್ರು ಮಾತಾಡಿದ್ದನ್ನೆಲ್ಲ ಕೇಳಿದಾಗ ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ. ಮಹಿಳೆ ಎಷ್ಟೇ ಕಷ್ಟಪಟ್ಟರು ಅವಳ ಸಹನೆಗೆ ಒಂದು ಬೆಲೆ ಇದೆ ಅನ್ನೋದಕ್ಕೆ ನಾವು ಜಯ ಅವ್ರ ಮಾತಿಂದ ಗೊತ್ತಾಗುತ್ತೆ. ಎರಡನೇದು, ಕುಡಿತದಿಂದ ಎಲ್ಲರೂ ಕೂಡ ಮುಕ್ತಿಯನ್ನು ಪಡೆಯೋದಕ್ಕೆ ಸಾಧ್ಯ. ಹಾಗೆಂದರೆ ಜಯ ಹೇಗೆ ಪರಿಶ್ರಮ ಪಟ್ಟು ತಮ್ಮ ಯಜಮಾನರನ್ನು ಹೆಂಗಾರು ಸರಿ ಆ ಕುಡಿತದ ಒಂದು ಸೆಲೆಯಿಂದ ಬಿಡಿಸ್ಬೇಕು ಅಂತ ಅಂದ್ಕೊಂಡ್ರೋ, ಆ ರೀತಿಯಾಗಿ ಎಲ್ಲ ಹೆಣ್ಮಕ್ಳು ಪ್ರಯತ್ನ ಮಾಡಿದ್ರೆ ಎಲ್ಲರೂ ಅವರಿಗೆ ಸಹಾಯ ಪೂರಕವಾಗಿತ್ತು ಅಂದರೆ ಖಂಡಿತ ಕುಡಿತ ಬಿಡೋದಕ್ಕೆ ಸಾಧ್ಯ. ಈ ಕುಡಿತ ಅನ್ನೋದು ಒಂದು ರೀತಿಯಾದ ಕಾಯಿಲೆಯ ಹೊರತು ಅವರು ಕುಡುಕರನ್ನ ನಾವು ನಿಕೃಷ್ಟವಾಗಿ ನೋಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಹೇಗೆ ಒಬ್ಬ ರೋಗಿನ ನಾವು ಟ್ರೀಟ್ ಮಾಡ್ತೀವೋ ಕುಡುಕರನ್ನು ಕೂಡ ಅದೇ ರೀತಿಯಾಗಿ ನಾವು ಟ್ರೀಟ್ ಮಾಡಬೇಕು. ಈ ಕುಡಿತದಿಂದ ನಾನಾ ರೀತಿಯಾದ ಕಾಯಿಲೆಗಳು ಬರುತ್ತೆ ಅಂತ ಅವ್ರು ಮನದಟ್ಟನ್ನು ಮಾಡಬೇಕು. ಹೇಗೆಂದರೆ ಈಗ ಕ್ಯಾನ್ಸರ್ ಅಂತ ಕಾಯಿಲೆ ಬರ್ಬೋದು, ಸಾಮಾನ್ಯ ಕುಡಿತಾ ಬಂದಿರೋರು ಸಾಯೋದೆಲ್ಲ ಲಿವರ್ ಸರ್ವಿಸಸ್ ಬಂದು ಸಾಯ್ತಾರೆ. ಹೀಗೆ ಅನೇಕ ಕಾಯಿಲೆಗಳು ಬರುತ್ತೆ, ಸಂಸಾರವು ಹಾಳಾಗುತ್ತೆ, ಮಾನಸಿಕ ನೆಮ್ಮದಿ ಹಾಳಾಗುತ್ತೆ, ಹಾಗೂ ಎಲ್ಲ ನಾನಾ ಥರದ ಸಂಕೋಚಗಳನ್ನು ಮೀರಿ. ಹೌದು, ಇದು ಇದು ಒಂಥರ ಮುಜುಗರ ಪಟ್ಕೊಳ್ಳೋ ವಿಷಯ ಅಲ್ಲ, ಇದು ಪಿಡುಗಲ್ಲ, ಇದು ಏನೋ ಒಂದು ದೊಡ್ಡ ಕರ್ಮ, ನನಗೆ ಹಣೆ ಬರುತ್ತಿಲ್ಲ, ಇದು ಸರಳ ಸತ್ಯ, ಇದನ್ನ ಪರಿಹಾರ ಮಾಡ್ಕೊಳ್ಬಹುದು ಅಂತ ಹೇಳಿ ಸಂಕೋಚಗಳನ್ನು ಮೀರಿ ಕುಡಿತದ ಸಮಸ್ಯೆ ಅನ್ನೋದು ಸಮಸ್ಯೆ ಮತ್ತು ಅದನ್ನು ಪರಿಹಾರ ಕಂಡುಕೊಳ್ಬೇಕು ಅಂತ ಒಂದು ಗೃಹಿಣಿ ಕೂಡ ಅಂದುಕೊಂಡಾಗ ಕುಡಿತದ ಚಟದಿಂದ ಕುಟುಂಬವೇ ಮುಕ್ತವಾಗೋದಕ್ಕೆ ಸಾಧ್ಯ. ಮತ್ತೆ ನಾಳೆ ಭೇಟಿಯಾಗೋಣ. ನಮಸ್ಕಾರ.